ಎಲ್ಲ ಮಾಧ್ಯಮ ಮಿತ್ರರಿಗೂ ಆಮೇಲೆ ವೇದಿಕೆ ಮೇಲಿರೋ ಗಣ್ಯರಿಗೂ ನಮಸ್ತೆ. ರತ್ನ ನಿಜವಾಗ್ಲೂ ರತ್ನನೇ ಅಂತ ಹೇಳ್ಬೋದು ಅಪ್ಪುರು. ಯಾಕಂದ್ರೆ ಅವರ ಸಿನಿಮಾ ನಾವು ಕೆಲಸ ಮಾಡದೇ ಇರಬಹುದು, ಆದ್ರೆ ಅವರಿರೋ ಸಿನಿಮಾದಲ್ಲಿ ಕೆಲಸ ಮಾಡ್ತಿದೀವಿ ಅನ್ನೋದು ಒಂದು ರೀತಿ ಖುಷಿಕರ ಸಂಗತಿ. ಇದೇ 19ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇನ್ನೇನು ನೆಕ್ಸ್ಟ್ ವೀಕ್ ಮೋಸ್ಟ್ಲಿ ಅಪ್ಲೋಡಿಂಗ್ಗೆ ಹೋಗ್ತೀವಿ. ಡೈರೆಕ್ಟ್ರು ನಾನು ನಮ್ಮ ಹಳೆ ಸ್ನೇಹಿತರು ಡೈರೆಕ್ಟರ್, ಅವ್ರದ್ದು ಒಂದು ಕಂಟಿನ್ಯೂ ಅವರ ಬಿಗಿನಿಂಗ್ ಸಿನಿಮಾಯಿಂದ ನಾನು ಎಡಿಟ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿವರೆಗೂ ಮಾಡ್ತಾ ಇದ್ದೀನಿ, ಮುಂದೇನು ಮಾಡ್ತಾ ಇರ್ತೀನಿ ಅಲ್ವಾ? ಮಾಡ್ತೀನಿ ತಾನೇ, ಇಲ್ಲಾಂದ್ರೆ ನಮ್ಗೆ ಕಿಡ್ನ ಮಾಡ್ಕೊಂಡು ಹೊರಟೋಗ್ತೀನಿ. ಆಮೇಲೆ ಈ ವೇದಿಕೆ ಬಳಸ್ಕೊಂಡು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಈ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಿನಿ ಮೇಡಮ್ ಬಗ್ಗೆ ಕೆಲವು ಕಮೆಂಟ್ಸ್ಗಳೆಲ್ಲ ಹಾಕಿದ್ರು. ಯಾರ ಅಭಿಮಾನಿಯಾಗಿರಲಿ ಅಥವಾ ಅವರು ಫೇಕ್ ಅಭಿಮಾನಿ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಅವರವ್ರ ಅಭಿಮಾನಿ ಅವರವರು ಇರ್ತಾರೆ. ಹಾಗಾಗಿ ಈಗ ಈ ರೀತಿ ಒಂದು ಬೇರೆ ರೀತಿಯ ಕೆಟ್ಟ ಪದಗಳನ್ನ ಬಳಸ್ಕೊಂಡು, ಯಾಕಂದ್ರೆ ಈ ಯಾರು ಅದನ್ನ ಟೆಕ್ಸ್ಟ್ ಮಾಡಿರ್ತಾರಲ್ಲ, ಅವ್ರ ಮನೇಲಿ ಒಂದು ಹೆಣ್ಣಿರ್ತಾರೆ, ಅವ್ರಿಗೂ ಒಂದು ತಾಯಿ ಇದ್ದಾರೆ, ಅಕ್ಕ ಇರ್ತಾರೆ, ತಂಗಿ ಇರ್ತಾರೆ, ಮಡದಿ ಇರ್ತಾರೆ ಅಲ್ವೇ, ಸಹೋದರಿ ಅವರು ಎಲ್ಲರೂ ಇರ್ತಾರೆ. ಹಾಗಾಗಿ ಹೆಣ್ಣನ್ನು ಗೌರವಿಸಿ, ಆಮೇಲೆ ಅವರವರ ಅಭಿಮಾನಿಗಳು ಏನಿದ್ದಾರೆ, ಅವರು ನಿಮ್ಮ ನಿಮ್ಮ ಏನು ಶಾರ್ಟ್ಸ್ ಇದ್ದಾರೆ, ಅವ್ರನ್ನ ರೆಸ್ಪೆಕ್ಟ್ ಮಾಡಿ. ಎಲ್ಲ ಕಲಾವಿದರು ಕಲಾವಿದರೇನೆ, ಒಂದು ಸಿನಿಮಾ ಗೆಲ್ಲುತ್ತೆ ಸೋಲುತ್ತೆ ಅದು ಸೆಕೆಂಡ್ರಿ, ಬಟ್ ಒಬ್ಬ ಕಲಾವಿದರಿಗೂ ಅದೇ ರೀತಿ ರೆಸ್ಪೆಕ್ಟ್ ಮಾಡಿ, ಅವರ ಕುಟುಂಬಕ್ಕೂ ರೆಸ್ಪೆಕ್ಟ್ ಮಾಡಿ. ಯಾಕಂದ್ರೆ ಅದು ನಿಮ್ಮತನನ ತೋರಿಸುತ್ತೆ. ನೀವು ರೆಸ್ಪೆಕ್ಟ್ ಕೊಟ್ರೆ ಆಟೋಮೆಟಿಕಲ್ಲಿ ನಿಮಗೂ ರೆಸ್ಪೆಕ್ಟ್ ಸಿಗುತ್ತೆ. ಟೇಕ್ ರೆಸ್ಪೆಕ್ಟ್ ಅಂಡ್ ಗಿವ್ ರೆಸ್ಪೆಕ್ಟ್ ಅಂತೀವಲ್ಲ, ನಾವು ಹೇಗೆ ನಡ್ಕೊಂತೀವಿ ಆ ರೀತಿನೇ ನಮ್ಗೆ ಇಟ್ಸ್ ಎ ಮಿರರ್. ನಾವು ತೂ ಅಂತ ಹೋಗಿದ್ರೆ ಅದು ನಮ್ಗೆ ವಾಪಸ್ ಹೋಗಿರುತ್ತೆ, ನಾವು ಅದಕ್ಕೆ ಹೂ ಹಾಕಿದ್ರೆ ಅದು ನಮ್ಗೆ ಹೂ ಹಾಕುತ್ತೆ. ಇಷ್ಟೇ ಡಿಫ್ರೆನ್ಸ್. ಈ ಮುಖಾಂತರ ನಾನು ಇದನ್ನ ಹೇಳಕ್ಕೆ ಬಯಸೇ, ಹಾಗಾಗಿ ಇದನ್ನ ಹೇಳ್ತಿದ್ದೀನಿ. ಯಾರಿಗೆ ಕೂಡ ಕೆಟ್ಟದ್ದು ಬಯಸದೇ ಇದ್ದಂತ ವ್ಯಕ್ತಿ ಅಪ್ಪು ಸರ್. ಹಾಗಾಗಿ ಯಾರೇ ಅಭಿಮಾನಿಗಳಿರಲಿ, ಯಾರೇ ಸ್ಟಾರ್ಸ್ ಅಭಿಮಾನಿಗಳಿರಲಿ, ಯಾರಿಗೂ ಯಾರನ್ನ ಕೆಟ್ಟದ್ದು ಬಯಸಬೇಡಿ, ಒಳ್ಳೆಯವರಾಗಿರಿ. ಯಾಕಂದ್ರೆ ನಿಮ್ಮ ಸಂಸ್ಕೃತಿ ಏನು ಅನ್ನೋದನ್ನ ನೀವು ಬರೆಯೋ ಬರವಣಿಗೆಯಲ್ಲಿ ಗೊತ್ತಾಗುತ್ತೆ. ಅದನ್ನ ಸದ್ಯಕ್ಕೆ ನಿಲ್ಲಿಸಿ, ಸದ್ಯಕ್ಕಲ್ಲ ಪೂರಾ ನಿಲ್ಲಿಸಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ವಾಸ್ತವಕ್ಕೆ ಹತ್ತಿರವಾದಂತಹ ವಿಚಾರವನ್ನ ಹೇಳಿದ್ರು ಸರ್.